ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗವಾರ್ತೆಗಳ ವಿವರ. ಬುಗಡನಹಳ್ಳಿ ಕೆರೆಗೆ ಹೇಮಾವತಿ ನೀರು ಹರಿದು ಬಂದಿದ್ದು, ನೀರನ್ನ ಶುದ್ದೀಕರಿಸಿ ಗೌರಿ ಗಣೇಶ ಹಬ್ಬದ ವೇಳೆಗೆ ತುಮಕೂರಿಗೆ ವಿತರಿಸುವ ಪ್ರಯತ್ನ ನಡೆದಿದೆ. ಹಲವು ಸಂಘಟನೆಗಳ ಹೋರಾಟ, ಕೆಲವು ಪಕ್ಷಗಳ ಪ್ರತಿಭಟನೆಯ ಬಲವಾಗಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನದಿ ನೀರು ಹರಿಯುತ್ತಿದೆ. ಬರದ ಬೇಗಿಗೆ ಸಿಕ್ಕಿ ನಲುಗಿದ ಜಿಲ್ಲೆಯ ಜನರು ಹೇಮೆ ನೀರು ಕಂಡು ಕೊಂಚ ನಿರಾಳರಾಗಿದ್ದಾರೆ. ಇದರ ಮಧ್ಯೆ ಬರಿದಾಗಿದ್ದ ತುಮಕೂರಿಗೆ ನೀರೊದಗಿಸುವ ಬುಗುಡನಹಳ್ಳಿ ಕೆರೆಗೂ ಹೇಮೆ ಹರಿದಿದ್ದಾಳೆ. ಎದುರಾಗಿದ್ದ ವಿಘ್ನಗಳೆಲ್ಲ ನಿವಾರಣೆಯಾಗಿ ವಿಘ್ನೇಶ್ವರ ಹಬ್ಬಕ್ಕೆ ಎರಡು ದಿನ ಮುಂಚಿತವಾಗಿ ನೀರು ಹರಿದಿರುವುದು ಜನರಲ್ಲಿ ಸಂಭ್ರಮ ಮೂಡಿಸಿದೆ, ಜೊತೆಗೆ ಹಬ್ಬದ ಕಳೆಯನ್ನು ಹೆಚ್ಚಿಸಿದೆ. ನೀರು ಜೀವಜಲ, ನೀರಿಲ್ಲದ ಬದುಕನ್ನ ಊಹಿಸಿಕೊಳ್ಳಲು ಅಸಾಧ್ಯ. ಹಲವಾರು ವರ್ಷಗಳಿಂದ ಜಿಲ್ಲೆಯ ರೈತರು ಬರದ ಹೊಡೆತಕ್ಕೆ ಸಿಲುಕಿ ನಲುಗಿದ್ದಾರೆ. ಮಳೆಯಿಲ್ಲದೆ ರೈತರು ಬೆಳೆ ಬೆಳೆಯಲಾಗಿಲ್ಲ. ಅಂತರ್ಜಲ ಬತ್ತಿ ಅದೆಷ್ಟೋ ಬೋರ್ವೆಲ್ಗಳು ಸ್ತಬ್ಧವಾಗಿದ್ದವು. ಕುಡಿಯಲು ನೀರಿಲ್ಲದೆ ಜನ ಜಾನುವಾರುಗಳು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ, ಜಿಲ್ಲೆಯ ಪಾಲಿಗೆ ಜನರ ದಾಹ ತೀರಿಸುವ ರೈತರನ್ನ ಕಾಪಾಡುವಲ್ಲಿ ಹೇಮೆಯ ಪಾತ್ರ ದೊಡ್ಡದು. ಹಲವು ವರ್ಷಗಳಿಂದ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಒದಗಿಸುತ್ತಿರುವುದು ಇದೇ ಹೇಮಾವತಿ ನದಿಯಿಂದ, ಜೊತೆಗೆ ರೈತರ ಬೆಳೆಗೂ ಇದೇ ನೀರು ಆಸರೆ. ಮಳೆಯ ಕೊರತೆಯಿಂದ ಹೇಮೆಯ ಒಡಲಲ್ಲೂ ನೀರಿಲ್ಲದಾಗಿ ಜಿಲ್ಲೆಯ ಜನರು ಕಷ್ಟ ಅನುಭವಿಸುವಂತಾಗಿತ್ತು. ಇತ್ತೀಚೆಗೆ ಮಳೆರಾಯ ಕೊಂಚ ಕರುಣೆ ತೋರಿ ಗೋರೂರು ಜಲಾಶಯದಲ್ಲಿ 13 ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿತ್ತು. ಆದರೆ ಜಿಲ್ಲೆಯ ಪಾಲಿನ ನೀರು ಬಿಡಲು ಸರ್ಕಾರ ಮೀನಾವೇಶ ಎಣಿಸಿತು. ಜನರು ನೀರಿನ ಸಮಸ್ಯೆಯಿಂದ ಪರಿತಪಿಸುವಂತಾಗಿತ್ತು. ಇದರಿಂದ ಆಕ್ರೋಶಗೊಂಡ ರೈತ ಸಂಘಟನೆಗಳು, ಜೊತೆಗೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪಾದಯಾತ್ರೆ ಪ್ರತಿಭಟನೆ ನಡೆಸಿ ಹೇಮೆ ನೀರಿಗಾಗಿ ಹೋರಾಟ ಮಾಡಿದರು. ಮಾಜಿ ಸಚಿವ ಸೊಗಡು ಶಿವಣ್ಣ ಉಪವಾಸ ಕೂರುವ ಮೂಲಕ ನೀರು ಹರಿಸಲು ಪಟ್ಟು ಹಿಡಿದಿದ್ದರು. ಇದೆಲ್ಲದರ ಫಲವಾಗಿ ಸರ್ಕಾರ ಎಚ್ಚೆತ್ತು ಜಿಲ್ಲೆಗೆ ನೀರು ಹರಿಸಿತು. ಆದರೆ ಟಿಪಟೂರು ಬಳಿ ನೀರು ಹರಿಯುವ ನಾಲೆ ಒಡೆದು ಮತ್ತೆ ನೀರು ಹರಿಯುವುದು ನಿಂತಿತು. ನಾಲೆ ದುರಸ್ತಿ ಕಾರ್ಯವಾಗಿ ಇದೀಗ ಮತ್ತೆ ಹೇಮೆ ಜಿಲ್ಲೆಗೆ ಹರಿಯುತ್ತಿದ್ದಾಳೆ. ಜಿಲ್ಲೆಯ ಹಲವು ಕೆರೆಯ ಒಡಲನ್ನ ಹೇಮೆ ಸೇರಲಿದ್ದಾಳೆ. ಇದು ಸಮಾಧಾನಕರ ಸಂಗತಿ. ಸುಮಾರು 20 ದಿನ ಜಿಲ್ಲೆಯ ವಿವಿಧ ಕೆರೆಗಳಿಗೆ ಹೇಮಾವತಿ ನದಿ ನೀರು ಹರಿಯಲಿದೆ. ಆದರೆ ಮುಂದೆ ಇರುವ ಸವಾಲು ನೀರಿನ ಸಂಗ್ರಹ ಮತ್ತು ಅದರ ಬಳಕೆ. ಜಿಲ್ಲೆಯ ಹಲವು ತಾಲೂಕಿನ ಕೆರೆಗಳಿಗೆ ನೀರು ಬರುತ್ತಿದೆ. ಆದರೆ ಈ ನೀರನ್ನು ಜಾಣತನದಿಂದ ಕಾಪಾಡಬೇಕಿದೆ. ನೀರು ಹರಿದಿದೆ ಎಂದು ಬೇಕಾಬಿಟ್ಟಿಯಾಗಿ ಬಳಕೆ ಮಾಡಿದರೆ ಮುಂದೆ ಮತ್ತದಿ ಸಮಸ್ಯೆ ಎದುರಾಗುವುದು ಖಚಿತ. ಇನ್ನು ಕುಡಿಯುವ ನಿಟ್ಟಿನಲ್ಲೂ ನೀರಿನ ಹಂಚಿಕೆಯಲ್ಲಿ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಅದರಲ್ಲೂ ಬುಗುಡನಹಳ್ಳಿ ಕೆರೆಯಿಂದ ನಗರಕ್ಕೆ ನೀರು ಹರಿಕೆ ಮಾಡುವಾಗ ಒಂದಷ್ಟು ನಿಯಮ ಪಾಲಿಸಲೇಬೇಕು. ಎಲ್ಲ ಬಡಾವಣೆಗಳಿಗೂ ಸಮರ್ಪಕವಾಗಿ ನೀರು ಕೊಡಬೇಕು. ಒಂದು ಬಡಾವಣೆಗೆ ಹೆಚ್ಚು, ಮತ್ತೊಂದು ಕಡೆಗೆ ಕಮ್ಮಿ ಎಂಬಂತಾಗಬಾರದು. ನೀರು ಹರಿಯುವ ಪೈಪ್ಲೈನ್ಗಳತ್ತ ಗಮನ ಹರಿಸಬೇಕು. ಯಾವುದರಲ್ಲೂ ಡ್ಯಾಮೇಜ್ ಆಗಿ ನೀರು ವ್ಯರ್ಥವಾಗದಂತೆ ಮುಂಜಾಗ್ರತೆ ವಹಿಸಬೇಕು. ಹೀಗೆ ಒಂದಿಷ್ಟು ಎಚ್ಚರಿಕೆ ಕ್ರಮ ವಹಿಸಿಕೊಂಡ್ರೆ ನೀರು ಉಳಿದು ಹೆಚ್ಚು ದಿನ ಬಳಕೆಗೆ ಲಭ್ಯವಾಗಲಿದೆ. ಇಲ್ಲವಾದರೆ ಇದ್ದಾಗ ಹಿರಿಯಬ್ಬ, ಇಲ್ಲದಾಗ ತಿರಿಯಬ್ಬ ಎಂಬ ಸ್ಥಿತಿ ನಿರ್ಮಾಣವಾಗಲಿದೆ. ಹೇಮಾವತಿ ನೀರು ಹಂಚಿಕೆ ಮತ್ತು ವ್ಯರ್ಥವಾಗುವುದನ್ನ ತಪ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಪಾಲಿಕೆ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ದಿಟ್ಟ ಕ್ರಮಗಳನ್ನ ಕೈಗೊಳ್ಳಬೇಕಿದೆ. ಇನ್ನು ಇಂಜಿನಿಯರ್ಗಳು ನೀರಿನ ವಿಚಾರದಲ್ಲಿ ತಾತ್ಸಾರ ಮಾಡದೆ ಕೆಲಸ ಮಾಡಬೇಕಿದೆ. ಇಲ್ಲವಾದಲ್ಲಿ ನೀರು ಅನ್ನೋ ಅಮೃತಕ್ಕೆ ಮತ್ತೆ ಪರದಾಡುವ ದಿನಗಳು ಬಂದರೂ ಬರಬಹುದು. ಅದೇ ರೀತಿ ಜನರು ಕೂಡ ನೀರು ಅಮೂಲ್ಯ ಎಂಬುದನ್ನು ಅರಿತುಕೊಳ್ಳಬೇಕು. ಬೇಕಾಬಿಟ್ಟಿಯಾಗಿ ಬಳಕೆ ಮಾಡದೆ ಹನಿ ಹನಿಯು ಅಮೂಲ್ಯ ಎಂಬುದನ್ನು ಮನಗಾಣಬೇಕು. ಇಲ್ಲವಾದಲ್ಲಿ ನೀರಿಗಾಗಿ ಬಿಂದಿಗೆ ಹಿಡಿದು ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾಗುತ್ತದೆ. ಕಚೇರಿ ಮುಂದೆ ರಸ್ತೆಗಳಲ್ಲಿ ಪ್ರತಿಭಟನೆ, ಹೋರಾಟ, ಧರಣಿ, ಮುಷ್ಕರ ಮಾಡೋದು ತಪ್ಪಲ್ಲ. ಏನಂತೀರಿ? ಅಂತೂ ಇಂತೂ ಬುಗುಡನಹಳ್ಳಿ ಕೆರೆಗೆ ಹೇಮಾವತಿ ನದಿ ನೀರು ಹರಿದಿದೆ. ಅಧಿಕಾರಿಗಳು ನೀರಿನ ಬಳಕೆ ವಿಚಾರದಲ್ಲಿ ಎಚ್ಚರ ವಹಿಸಬೇಕಾಗಿದೆ. ಹೋರಾಟ ಒತ್ತಾಯದ ನಂತರ ಹೇಮಾವತಿ ನೀರು ತುಮಕೂರಿಗೆ ಬಂದಿತು. ಕಾಡಿಬೇಡಿ ಪಡೆದ ನೀರು ಪೋಲಾಗದಂತೆ ನಾಲೆಯುದ್ದಕ್ಕೂ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ತುಮಕೂರು ನಗರಕ್ಕೆ ನೀರು ಪೂರೈಸುವ ಬುಗುಡನಹಳ್ಳಿ ಕೆರೆಗೆ ಹೇಮಾವತಿ ನೀರು ಬಂದು ತಲುಪಿದೆ. ನೀರನ್ನು ಶುದ್ದೀಕರಿಸಿ ಗೌರಿ ಗಣೇಶ ಹಬ್ಬಕ್ಕೆ ವಿತರಿಸಲು ನಗರ ಪಾಲಿಕೆ ಅಧಿಕಾರಿಗಳು ಪ್ರಯತ್ನ ನಡೆಸಿದ್ದಾರೆ. ಕುಡಿಯುವ ನೀರಿನ ಹಾಹಾಕಾರ ಅನುಭವಿಸುತ್ತಿರುವ ತುಮಕೂರು ಜಿಲ್ಲೆ ಜನರಿಗೆ ಹೇಮಾವತಿ ನೀರೇ ಆಧಾರ.
ಮೂರು ತಿಂಗಳಿಂದ ನೀರಿನ ಪರಿಸ್ಥಿತಿ ಭೀಕರವಾಗಿದ್ದು ಈ ಮಳೆಗಾಲದಲ್ಲೂ ನಿರೀಕ್ಷಿತ ಮಳೆಯಾಗಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಹೇಮಾವತಿ ಜಲಾಶಯದಿಂದ ತುಮಕೂರು ಜಿಲ್ಲೆಗೆ ನೀರು ಹರಿಸಬೇಕು ಎಂದು ರಾಜಕೀಯ ಪಕ್ಷಗಳು, ರೈತಪರ ಸಂಘಟನೆಗಳು ಹಲವು ಹೋರಾಟ ನಡೆಸಿದ್ದವು. ಕಡೆಗೂ ಸರ್ಕಾರ 25 ದಿನಗಳ ಮಟ್ಟಿಗೆ ಜಿಲ್ಲೆಗೆ ಹೇಮಾವತಿ ನೀರು ಹರಿಸುತ್ತಿದೆ. ಆದರೆ ಈಗ ಬರುತ್ತಿರುವ ನೀರಿನ ಪ್ರಮಾಣ ಕೇವಲ 100 ಕ್ಯೂಸೆಕ್ಸ್. ಇಷ್ಟೇ ಹರಿದರೆ ಜಿಲ್ಲೆಯ ಕೆರೆಗಳು ತುಂಬಲು ಸಾಧ್ಯವಿಲ್ಲ. ಕನಿಷ್ಠ 300 ಕ್ಯೂಸೆಕ್ಸ್ ನೀರು ಹರಿಸಬೇಕೆಂದು ಬೊಗುಡನಹಳ್ಳಿ ಕೆರೆ ಭೇಟಿಗೆ ಬಂದಿದ್ದ ಮಾಜಿ ಸಚಿವ ಸೊಗಡು ಶಿವಣ್ಣ ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ಜಿಲ್ಲೆಯ ಎಲ್ಲಾ ತಾಲೂಕಿನ ಕುಡಿಯುವ ನೀರಿನ ಯೋಜನೆ ಕೆರೆಗಳಿಗೆ ಹೇಮಾವತಿ ನೀರು ತುಂಬಿಸಬೇಕು. ಈಗ ಕೇವಲ 100 ಕ್ಯೂಸೆಕ್ಸ್ ಹರಿಸಿ 25 ದಿನಗಳಲ್ಲಿ ನಿಲ್ಲಿಸಿದರೆ ಸಮಸ್ಯೆ ಬಗೆಹರಿಯದು. ಹೇಮಾವತಿ ಜಲಾಶಯದಿಂದ ಕಾವೇರಿ ನದಿ ಮೂಲಕ ಹರಿಸುತ್ತಿರುವ ನೀರನ್ನು ತಕ್ಷಣ ನಿಲ್ಲಿಸಿ ಜಿಲ್ಲೆಗೆ ಹೆಚ್ಚಿನ ಪ್ರಮಾಣದ ನೀರು ಹರಿಸಬೇಕು. ಮುಂದಿನ ಮಳೆಗಾಲದವರೆಗೂ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕೆರೆಗಳಲ್ಲಿ ನೀರು ಸಂಗ್ರಹಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ನಗರದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಅಮಾನಿ ಕೆರೆಗೂ ನೀರು ಹರಿಸಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಬುಗುಡನಹಳ್ಳಿ ಕೆರೆ ತುಂಬುವುದೇ ಕಷ್ಟ ಎನ್ನುವಂತಾಗಿದೆ. ಸರ್ಕಾರ ಜಿಲ್ಲಾಡಳಿತ ಇಚ್ಛಾಶಕ್ತಿ ಮರೆತು ಜಿಲ್ಲೆಯ ನೀರಿನ ದುಸ್ಥಿತಿ ಪರಿಗಣಿಸಿ ಎಲ್ಲಾ ಕೆರೆಗಳಿಗೂ ನೀರು ಹರಿಸಲು ಆದ್ಯತೆ ನೀಡಲಿ ಎಂದರು. ಮಾಧ್ಯಮ ಇದೆ ಟಿವಿ ಮಾಧ್ಯಮ, ಅವ್ರ ಮುಖಾಂತರ ಎಲ್ಲರೂ ಇಡೀ ಜಿಲ್ಲೆಯೊಳಗೆ ಅದನ್ನು ವಿತರಿಸಬೇಕು, ನಾಗರಿಕರಿಗೆ ಸ್ವಲ್ಪ ಪುಷ್ಟಿ ಕೊಡಬೇಕು. ಯಾಕೆಂದರೆ ಇವತ್ತು ಸರ್ಕಾರ ಸ್ವಲ್ಪ ಅದ್ರ ಬಗ್ಗೆ ಗೌರವ ಇದೆ. ಈಗ 20 ದಿವಸ ಹಿಂದೆ ಬಿಡಬೇಕಾಗಿತ್ತು. 20 ದಿವಸದ ಹಿಂದಿನೇ ನಮಗೆ 17 ಟಿಎಂಸ್ ನೀರಿತ್ತು. ಆ 20 ದಿವಸ ನೀವು ಬಿಟ್ಟಿದ್ರೆ 17 ಟಿಎಂಸ್ ಒಳಗೆ ನಮಗೆ 3-4 ಟಿಎಂಸ್ ಸ್ವಲ್ಪ ಬಂದು ಹೋಗಲು ಹೋಗ್ತಿರಲಿಲ್ಲ. ಯಾವುದಕ್ಕೆ ನಮ್ಮ ಕಾವೇರಿಗೆ ಹೋಗ್ತಿರಲಿಲ್ಲ. ಇವತ್ತು ಆ ಕಾವೇರಿಗೆ ಹೋಗ್ತಕ್ಕಂಥದ್ದು ಇಲ್ಲಿ ಬಂದಿದ್ರೆ ಈ ರೈತರು ಮತ್ತೊಂದು ಎಲ್ಲ ಆಹಾರ ನೀಗೋದು. ಈಗ ಇನ್ನೂ ಜೂನ್ ಜುಲೈ ಅಂತಕ್ಕಂಥದ್ದು ನಾವು ಮುಂದೆ ಇವತ್ತೇ ನೋಡ್ತಿದ್ದೀವಿ. ಮುಂದಿನ ವರ್ಷ ಜೂನ್ ಜುಲೈಗೆ ಮಳೆ ಬರುತ್ತೋ ಬರೋದಿಲ್ಲ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈಗಾದರೂ ಸರ್ಕಾರ ಸ್ವಲ್ಪ ಅದಕ್ಕೆ ಗೌರವ ಕೊಟ್ಟು, ನಾಗರಿಕರಿಗೆ ರೈತರಿಗೆಲ್ಲ ಗೌರವ ಕೊಟ್ಟು ನೀರಿನ ಒಂದೇ ಸಮಕ್ಕೆ ಏನು ಕಾವೇರಿಗೆ ಹೋಗ್ತಕ್ಕಂಥದ್ದು ತತ್ಕ್ಷಣ ನಿಲ್ಲಿಸಿ ನಮಗೆ ಬರ್ತಕ್ಕಂಥ ನೀರಿನ ಇನ್ನೂ ಡಿಸೆಂಬರ್ ತನಕ ಕೊಡೋದಕ್ಕೆ ನಮಗೆ ನೀರಿನಲ್ಲಿ ಲಭ್ಯತೆ ಇದೆ. ಇವತ್ತೇನು 16-17 ಟಿಎಂಸಿ ನೀರಿದೆ. ಬೇಕಾಗಿರೋದು ಡೆಡ್ ಲೆವೆಲಿಗೆ ಬೇಕಾಗಿರೋದು 5 ಟಿಎಂಸಿ ನೀರು ಅಷ್ಟೇ. ಅದಕ್ಕೋಸ್ಕರ ಅದನ್ನು ಕೊಡಬೇಕು. ಈಗ ನಾಗರಿಕರಿಗೆ ಅದೃಷ್ಟಕ್ಕೆ ನಾಗರಿಕರು ನಮ್ಮ ಪುಣ್ಯ ಮಾಡಿದ್ರು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದರೆ ಇವತ್ತು ನಾಳೆ ನಾಡ್ದು ಹಬ್ಬ ಇದೆ. ಇವತ್ತು 100 ಕ್ಯೂಸೆಕ್ಸ್ ನೀರು ನಮಗೆ ಬರ್ತಾ ಇದೆ. ಈಗ ಲಭ್ಯತೆ ಇದೆ. ಅದಕ್ಕೆ ಇವತ್ತು ಬಿಡಿ ಅಂತ ಹೇಳಿದೆ. ಇವತ್ತು ಬಿಟ್ಟವ್ರು ಯಾರು ಕಮಿಷನರ್ ಇವತ್ತು ಒಂದು ಪಂಪ್ ಹ್ಯಾಂಡ್ ಮಾಡವ್ರೆ. ಸಾಯಂಕಾಲದೊಳಗಾಗಿನೇ ಬುಗುಡನಹಳ್ಳಿ ಕೆರೆಯಿಂದ ನೀರನ್ನು ಪಂಪ್ ಮಾಡಿ ಎಸ್ಎನ್ ಪಾಳ್ಯದ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಬಿಡಲಾಗುತ್ತಿದೆ. ಇಲ್ಲಿ ಶುದ್ಧೀಕರಿಸಿ ಗೌರಿ ಗಣೇಶ ಹಬ್ಬಕ್ಕೆ ಶತಾಯಗತಾಯ ತುಮಕೂರು ಜನರಿಗೆ ನೀರು ಕೊಡಬೇಕು ಎಂದು ನಗರಪಾಲಿಕೆ ಅಧಿಕಾರಿಗಳು ಪ್ರಯತ್ನ ನಡೆಸಿದ್ದಾರೆ. ಸದ್ಯಕ್ಕೆ ಇದು ಕಷ್ಟ ಸಾಧ್ಯ. ಇನ್ನು 2-3 ದಿನ ನಗರಕ್ಕೆ ನೀರು ಬಿಡಲು ಸಾಧ್ಯವಿಲ್ಲ ಎನ್ನಲಾಗುತ್ತಿದೆ. ಒಣಗಿ ತುಕ್ಕು ಹಿಡಿದಿರುವ ಯಂತ್ರಗಳಿಂದ ಶುದ್ಧೀಕರಣಗೊಳ್ಳುವ ಹಾಗೂ ಕಲ್ಮಶ ಒತ್ತುತ್ತಿರುವ ಹೇಮಾವತಿ ನೀರು ಶುದ್ಧೀಕರಣಗೊಂಡರೂ ಆರಂಭದ ಕೆಲವು ದಿನ ನೀರನ್ನು ಕಾಯಿಸಿ ಆರಿಸಿ ಕುಡಿಯಬೇಕು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅನ್ನಭಾಗ್ಯ ಯೋಜನೆ ಪ್ರಧಾನಿ ಮೋದಿ ಸರ್ಕಾರದ ಕೊಡುಗೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಜಾತಿ ಆಧಾರಿತ ಯೋಜನೆ ರೂಪಿಸುತ್ತಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ಹೇಳಿದರು. ಅನ್ನಭಾಗ್ಯ ಯೋಜನೆ ಪ್ರಧಾನಿ ಮೋದಿ ಸರ್ಕಾರದ ಕೊಡುಗೆ. ಕೇಂದ್ರ ಸರ್ಕಾರ ಪ್ರತಿ ಕೆಜಿ ಅಕ್ಕಿಯನ್ನ 32 ರೂಪಾಯಿಗೆ ಖರೀದಿಸಿ ರಾಜ್ಯ ಸರ್ಕಾರಕ್ಕೆ 3 ರೂಪಾಯಿಗೆ ನೀಡುತ್ತಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದವರು ಅನ್ನಭಾಗ್ಯ ಯೋಜನೆ ತಮ್ಮದು ಎಂದು ಬಿಂಬಿಸಿಕೊಳ್ಳುತ್ತಿರುವುದು ಸರಿಯಿಲ್ಲ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ತುಮಕೂರಿನ ಅರಳೇಪೇಟೆಯಲ್ಲಿ ಉಜ್ವಲ ಯೋಜನೆ ಅಡಿ ಗ್ಯಾಸ್ ಸಂಪರ್ಕ ಹೊಂದಿಲ್ಲದ ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತ ಅಡಿಗೆ ಅನಿಲ ಸಂಪರ್ಕ ಸಿಲಿಂಡರ್ ವಿತರಿಸಿದರು. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಜಾತಿ ಆಧಾರದಲ್ಲಿ ಯೋಜನೆ ರೂಪಿಸಿ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದೆ. ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಎಲ್ಲಾ ಜಾತಿ ಧರ್ಮದ ಪರವಾದ ಕಾರ್ಯಕ್ರಮ ಜಾರಿಗೊಳಿಸುತ್ತಿದೆ. ಯಾವುದೇ ಸರ್ಕಾರ ಜಾತಿ ರಾಜಕಾರಣ ಮಾಡದೆ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸವಲತ್ತು ನೀಡುವ ಕೆಲಸ ಮಾಡಬೇಕು ಎಂದರು. ಬಡವರು, ಯುವಕರು, ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಭ್ರಷ್ಟಾಚಾರ, ಕಪ್ಪು ಹಣ ತಡೆಗೆ ಕಠಿಣ ಕ್ರಮ ತೆಗೆದುಕೊಂಡು ಮಧ್ಯವರ್ತಿಗಳ ಹಾವಳಿ ತಡೆಯಲು ಸರ್ಕಾರದ ಸವಲತ್ತುಗಳು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ತಲುಪಬೇಕು ಎಂಬ ಆಶಯದಿಂದ ಸರ್ಕಾರ ಜನ್ಧನ್ ಯೋಜನೆ ಜಾರಿಗೆ ತಂದಿದ್ದು 30 ಕೋಟಿ ಜನ ಬ್ಯಾಂಕ್ ಖಾತೆ ಹೊಂದಿದ್ದಾರೆ ಎಂದು ಜ್ಯೋತಿ ಗಣೇಶ್ ಹೇಳಿದರು. ಇರೋದಕ್ಕೆ ಒಂದು ಸೂರು ಇಲ್ಲ. ಅಡಿಗೆ ಮನೆಯಲ್ಲಿ ಒಂದು ಹೊಗೆ ವಾತಾವರಣ ಇರುವಂತಹ ಅಡಿಗೆ ಮನೆ ಇಲ್ಲ. ಇದನ್ನೆಲ್ಲ ಮಾಡುವಂತ ನರೇಂದ್ರ ಮೋದಿ ಅವರು ನಮ್ಮ ದೇಶದಲ್ಲಿ ಹೊಗೆ ಮುಕ್ತ ಗ್ರಾಮಗಳಾಗಬೇಕು, ಹೊಗೆ ರಹಿತ ಅಡಿಗೆ
ಕಣ್ಣಿಗೆ ಕೊರೆ ಬರೋದು, ಶ್ವಾಸಕೋಶದ ಒಂದು ಸಮಸ್ಯೆ ಆಗೋದು, ಇದನ್ನೆಲ್ಲ ಅರ್ಥಕೊಂಡವರು ಏನು ಸಾಹುಕಾರಗಳ ಹತ್ರ ಇದ್ದಂತ ಒಂದು ಸಬ್ಸಿಡಿ ಹಣವನ್ನ ಕಿತ್ಕೊಂಡು ಕಿವಿ ತಪ್ಪಂತ ಪಾಲಿಸಿ ಮಾಡಿ ಆ ಒಂದು ಪ್ರತಿ ತಿಂಗಳು ಏನು 500 ಕೋಟಿ ರೂಪಾಯಿ ಉಳಿತಿತ್ತು ಅದನ್ನ ನಿಮಗೆ ಉಚಿತವಾಗಿ ಏನು ಈಗ ಸಿಲಿಂಡರ್ ಮಾತ್ರ ಕೊಡ್ತಿದ್ರು ಮುಂಚೆ ಈ ಗ್ಯಾಸ್ ಸ್ಟವ್ ಕೂಡ ನಿಮಗೆ ಉಚಿತವಾಗಿ ಅದ್ರ ಜೊತೆ ಕೊಡುವಂತ ಒಂದು ಜನಪರ ಕಾರ್ಯಕ್ರಮವನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ದಯವಿಟ್ಟು ಆತ್ಮೀಯ ಎಲ್ಲ ಬಂಧುಗಳಲ್ಲಿ ವಿನಂತಿ, ಇಂಥ ಒಬ್ಬ ದೇಶಭಕ್ತ ಪ್ರಧಾನಿಗೆ ತಾವೆಲ್ಲ ಇನ್ನು ಮುಂದೂ ಕೂಡ ಆಶೀರ್ವಾದ ಮಾಡಿದ್ರೆ 2022 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರು 75 ವರ್ಷ ಆಗುತ್ತೆ 5 ವರ್ಷದಲ್ಲಿ. ಅಷ್ಟರೊಳಗೆ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಸೈಟು ಒಂದು ಮನೆ ಕೊಡಬೇಕು, ಇದು ನನ್ನ ಕರ್ತವ್ಯವಾಗಿದೆ ಅಂತ ಮೊನ್ನೆ ನಮ್ಮ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅದನ್ನು ಮಾಡೇ ತಿಳಿಸ್ತಾರೆ. ಇಂಥ ಒಬ್ಬ ದೇಶಭಕ್ತ ಪ್ರಧಾನಿಗೆ ಇನ್ನಷ್ಟು ಶಕ್ತಿ ಕೊಡೋದಕ್ಕೆ ತಾವೆಲ್ಲ ಕೂಡ ಸಹಕಾರ ಕೊಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ತೇನೆ. ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಮಾತನಾಡಿ, ಸೀಮೆ ಎಣ್ಣೆ ಕಟ್ಟಿಗೆ ಬಳಸಿ ಅಡಿಗೆ ಮಾಡುವ ಮಹಿಳೆಯರು ಹೊಗೆ ಮುಕ್ತರಾಗಬೇಕು ಎಂಬ ಆಶಯದಿಂದ ಮೋದಿ ಸರ್ಕಾರ ಉಚಿತವಾಗಿ ಗ್ಯಾಸ್ ಸಂಪರ್ಕ ನೀಡುತ್ತಿದೆ. ಅನುಕೂಲಸ್ಥರು ಅಡಿಗೆ ಅನಿಲದ ಸಬ್ಸಿಡಿ ಬಿಟ್ಟುಕೊಟ್ಟ ಕಾರಣದಿಂದ ಈ ಸೌಕರ್ಯ ಒದಗಿಸಲಾಗುತ್ತಿದೆ. 2 ವರ್ಷದಿಂದ ಸುಮಾರು 2 ಕೋಟಿ ಜನರಿಗೆ ಉಜ್ವಲ ಯೋಜನೆ ಅಡಿ ಉಚಿತವಾಗಿ ಗ್ಯಾಸ್ ಸಂಪರ್ಕ ನೀಡಲಾಗಿದೆ ಎಂದರು. ಆರ್ಥಿಕವಾಗಿ ಹಿಂದುಳಿದವರಿಗೆ ನೆರವಾಗುವಂತಹ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು, ಅವುಗಳನ್ನು ದುರುಪಯೋಗವಾಗದಂತೆ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಡಾಕ್ಟರ್ ಹುಲಿನಾಯ್ಕರ್ ಕೋರಿದರು. ಯಾರಿಗೆ ಅನಾನುಕೂಲತೆ ಇದೆ, ಯಾರಿಗೆ ತೊಂದರೆ ಇದೆ, ಈಗಾಗಲೇ ಯಾರಿಗೆ ಸಿಕ್ಕಿಲ್ಲ ಅಂತವರಿಗೆ ಕೊಡಬೇಕನ್ನುವ ಕರೆಯಿಂದ ಸುಮಾರು 1 ಕೋಟಿಯಷ್ಟು ಜನ ಅದನ್ನ ಸರ್ಕಾರಕ್ಕೆ ಸರೆಂಡರ್ ಮಾಡಿದ್ರು. ಈಗಾಗಲೇ ಯಾರಿಗೆ ಗ್ಯಾಸ್ ಕನೆಕ್ಷನ್ ಇಲ್ಲ, ಯಾರು ಬಡವರಿದ್ದಾರೆ, ಯಾರಿಗೆ ಅನಾನುಕೂಲತೆ ಇದೆ, ಅವರಿಗೆ ಕಳೆದ 2 ವರ್ಷದಿಂದ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ 2 ಕೋಟಿಗಿಂತಲೂ ಹೆಚ್ಚಿನ ಜನರಿಗೆ ಈ ತರದ ಅನುಕೂಲತೆ, ಅದು ಗ್ರಾಮೀಣ ಭಾಗ ಇರಬಹುದು ಅಥವಾ ಪಟ್ಟಣ ಪ್ರದೇಶ ಇರಬಹುದು, ಎಷ್ಟು ಜನರಿಗೆ ಅನಾನುಕೂಲತೆ ಅವರಿಗೆ ಈಗಾಗಲೇ ಕೊಡುವಂತ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಪಟ್ಟಣದಲ್ಲಿ ಶ್ರೀಮಂತ ಜ್ಯೋತಿ ಅವರ ನೇತೃತ್ವದಲ್ಲಿ ಅವರ ಸ್ನೇಹಿತರು ಎಲ್ಲರೂ ಒಟ್ಟಾರಾಗಿ ಒಂದು ಪಕ್ಷದ ಕಾರ್ಯಕ್ರಮವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಮಹಿಳೆಯರಿಗೆ ಯಾರು ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಅವರಿಗೆ ಕೆಲವು ಆಧಾರ್ ಕಾರ್ಡ್ ಇರಬಹುದು ಅಥವಾ ಬ್ಯಾಂಕ್ ಖಾತೆ ಕಾರ್ಡ್ ಇರಬಹುದು, ಇವನ್ನೆಲ್ಲ ತೆಗೆದುಕೊಂಡು ಡಿಸ್ಟ್ರಿಬ್ಯೂಷನ್ ಈಗಾಗಲೇ ಅನೇಕ ಭಾಗಗಳಲ್ಲಿ ಮಾಡಿದ್ದಾರೆ. ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಶಯ್ಯ, ಮುಖಂಡರಾದ ಚಿದಾನಂದ್, ಡಾಕ್ಟರ್ ರಾಜಶೇಖರ್, ರವಿಕುಮಾರ್, ವಿಷ್ಣು, ಬಸವರಾಜ್ ಮೊದಲಾದವರು ಭಾಗವಹಿಸಿದ್ದರು. ಕುಣಿಗಲ್ನ ರಾಷ್ಟೀಯ ಹೆದ್ದಾರಿಯಲ್ಲಿ ಕಸಾನಿ ಕಾನಿಗೆ ಸಾಗಿಸುತ್ತಿದ್ದ ಹಸು ಎಮ್ಮೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕುಣಿಗಲ್ ಪಟ್ಟಣದ ರಾಷ್ಟೀಯ ಹೆದ್ದಾರಿ 75ರ ಬೈಪಾಸ್ ರಸ್ತೆಯ ಹೇರೂರು ಬಳಿ ಯುವ ಬ್ರಿಗೇಡ್ ಕಾರ್ಯಕರ್ತರು ಪೊಲೀಸರ ಸಹಕಾರದಿಂದ ನಡೆಸಿದ 2 ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಅಕ್ರಮವಾಗಿ ಕಸಾನಿ ಕಾನಿಗೆ ಎಮ್ಮೆ ಹಸು ಸಾಗಿಸುತ್ತಿದ್ದ 3 ವಾಹನ ವಶಕ್ಕೆ ಪಡೆದು 52 ಎಮ್ಮೆ 3 ಹಸುಗಳನ್ನು ರಕ್ಷಿಸಿದ್ದಾರೆ. ಯುವ ಬ್ರಿಗೇಡ್ನ ಮಧು, ಪುನೀತ್ ಇತರರಿಗೆ ತಿಪಟೂರು ಕಡದಾಳು ಸಂತೆಯಿಂದ ವಿವಿಧ ವಾಹನಗಳಲ್ಲಿ ಜಾನುವಾರುಗಳನ್ನು ಅಮಾನವೀಯವಾಗಿ ತುಂಬಿ ಅಕ್ರಮವಾಗಿ ಬೆಂಗಳೂರಿನ ವಿವಿಧ ಕಸಾನೆ ಕಾನಿಗಳಿಗೆ ಸಾಗಿಸುತ್ತಿರುವ ಮಾಹಿತಿ ಬಂದ ಮೇರೆಗೆ ಕುಣಿಗಲ್ ಸಿಪಿಐ ಬಾಳೆಗೌಡರಿಗೆ ದೂರು ನೀಡಿದ್ದರಿಂದ ಪೊಲೀಸರ ಸಹಕಾರದೊಂದಿಗೆ ಪಟ್ಟಣದ ಹೇರೂರು ಗ್ರಾಮದ ಬಳಿ ಮೊದಲ ಪ್ರಕರಣದಲ್ಲಿ 1 ಕ್ಯಾಂಟರ್ ಮತ್ತು ಕಂಟೈನರ್ ವಾಹನಗಳನ್ನು ತಡೆದು ಪರಿಶೀಲಿಸಿದಾಗ ಅಮಾನವೀಯವಾಗಿ ಎಮ್ಮೆ ತುಂಬಿರುವುದು ಕಂಡುಬಂದಿತು. ಈ ವಾಹನಗಳನ್ನು ಕುಣಿಗಲ್ ಠಾಣೆಗೆ ಕರೆತಂದು ಮಹಜಾರು ನಡೆಸುವ ವೇಳೆಗೆ ದೊರೆತ ಮತ್ತೊಂದು ಮಾಹಿತಿ ಮೇರೆಗೆ ಇದೇ ಸ್ಥಳದಲ್ಲಿ ಅಶೋಕ್ ಲೈಲ್ಯಾಂಡ್ ಮಿನಿ ಸರಕು ವಾಹನ ತಡೆದು ಪರಿಶೀಲನೆ ನಡೆಸಿದಾಗ 3 ಹಸು, 7 ಎಮ್ಮೆಗಳನ್ನು ತುರುಕಲಾಗಿತ್ತು. ಈ ವಾಹನವನ್ನು ಪೊಲೀಸ್ ಠಾಣೆಗೆ ತಂದು ನಿಲ್ಲಿಸಲಾಗಿದೆ. ಯುವ ಬ್ರಿಗೇಡ್ನ ಕಾರ್ಯಕರ್ತರು 3 ವಾಹನಗಳಲ್ಲಿ ಅಕ್ರಮವಾಗಿ ಕಸಾಯಿ ಖಾನೆಗೆ ಸಾಗಾಣೆ ಮಾಡುತ್ತಿದ್ದ ಎಮ್ಮೆ ಹಸುಗಳನ್ನು ರಕ್ಷಿಸಿದ ಸುದ್ದಿ ತಿಳಿದು ಪಟ್ಟಣ ಸೇರಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿನ ಜಾನುವಾರು ಕಳೆದುಕೊಂಡ ಜನರು ಠಾಣೆಯ ಬಳಿ ಬಂದು ಜಮಾಯಿಸಿಕೊಂಡು ರಕ್ಷಿಸಲಾದ ಹಸು ಎಮ್ಮೆಗಳಲ್ಲಿ ತಮ್ಮ ಹಸು ಎಮ್ಮೆ ಇದೆಯೇ ಎಂದು ಪರಿಶೀಲನೆಗೆ ಮುಂದಾದರು. ಇದರಿಂದ ಠಾಣೆ ಮುಂಭಾಗದಲ್ಲಿ ಜನ ದಟ್ಟಣೆಯಾಗಿ ಪರಿಸ್ಥಿತಿ ನಿಭಾಯಿಸಲು ಪೊಲೀಸರು ಪರದಾಡುವಂತಾಯಿತು. ಗವಿಮಠ ಗ್ರಾಮದ ಜಯಲಕ್ಷ್ಮಮ್ಮ ಎಂಬಾಕೆ ಮನೆ ಮುಂದೆ ಕಟ್ಟಿದ್ದ 3 ಎಮ್ಮೆಗಳು ಕಳೆದ ಶುಕ್ರವಾರ ಕಳೆದೋಗಿದ್ದು
ಈ ಬಗ್ಗೆ ಠಾಣೆಗೆ ದೂರು ನೀಡಿದ್ದು, ತಮ್ಮ ಎಮ್ಮೆಗಳು ಈ ವಾಹನದಲ್ಲಿದ್ದರೆ ಹುಡುಕಿ ಕೊಡಿಸಿ ಎಂದು ಪೊಲೀಸರ ಸಿಬ್ಬಂದಿಗೆ ದುಮುಲು ಬಿದ್ದರು. ಯಾವತ್ ಕಳ್ಳತನ ಆಗಿತ್ತಮ್ಮ ನಿಮ್ದು? ಗವಿ ಮಠದಾಗ ಯಾವತ್ ಆಗಿತ್ತು? ಮನೆ ಶುಕ್ರವಾರ ರಾತ್ರಿ ಕಡೆಪ್ಪ. ಎಷ್ಟು ಹೋಗಿತ್ತು? ಮೂರು, ಒಂದು 9 ತಿಂಗಳು ಪಾಲಿಂದು, ಒಂದು 5 ತಿಂಗಳು ಪಾಲಿಂದು, ಒಂದು 6 ಕೊಡ್ತೀವಿ. ಕಂಪ್ಲೇಂಟ್ ಕೊಡ್ರಿ, ಸ್ಟೇಷನ್ ಕೊಟ್ಟಿದ್ದೀರಾ? ಕೊಟ್ಟಿದೀವಿ ಸರ್, ಕಳೆದ ದಿವ್ಸನೇ ಕೊಟ್ಟಿದ್ದೀವಿ. ಲವ ನಿಮ್ದಾಗಿದ್ರಲ್ಲ ಲವ. ಈ ಮಧ್ಯೆ ತನ್ನ ಸಂಬಂಧಿಕರನ್ನ ಠಾಣೆ ಬಳಿ ಕರೆಸಿ ಸ್ವತಃ ವಾಹನ ಹೇರಿ ತಮ್ಮ ಕಳುವಾದ ಎಮ್ಮೆಗಳ ಪತ್ತೆಗೆ ಪರದಾಡಿದರು. ಸುರಕ್ಷತೆ ದೃಷ್ಟಿಯಿಂದ ಜಾನುವಾರುಗಳನ್ನು ಪೊಲೀಸರು ಕೆಳಗೆ ಇಳಿಸದೆ ವಾಹನಗಳಲ್ಲಿ ಪರಿಶೀಲನೆ ನಡೆಸಿದರು. ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಎಮ್ಮೆ ಕಳೆದುಕೊಂಡ ಹಲವರು ಆಗಮಿಸಿ ವಾಹನಗಳ ಮೇಲೇರಿ ತಮ್ಮ ಎಮ್ಮೆ ಗುರುತು ಪತ್ತೆ ಹಚ್ಚಲು ಪರದಾಡಿದರು. ಪಶು ವೈದ್ಯರನ್ನ ಕರೆಯಿಸಿ ಪ್ರಾಣಿಗಳ ಆರೋಗ್ಯ ತಪಾಸಣೆ ನಡೆಸಿದ ಪೊಲೀಸರು ರಕ್ಷಿಸಲಾದ 52 ಎಮ್ಮೆ ಹಾಗೂ 3 ಹಸುಗಳನ್ನ ಮೈಸೂರಿನ ಗೋಶಾಲೆಗೆ ಕಳುಹಿಸಿಕೊಟ್ಟರು. ತುಮಕೂರಿನ ಕಾಲೇಜು ಮೈದಾನದಲ್ಲಿ ದಿಢೀರನೆ ಸಮಾಧಿ ಉದ್ಭವಿಸಿತು. ಕಾಲೇಜು ಆಡಳಿತದವರು ಸಮಾಧಿ ತೆರವುಗೊಳಿಸಿದರು. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಬೆಳಗಾಗುವಷ್ಟರಲ್ಲಿ ಸಮಾಧಿ ಉದ್ಭವಗೊಂಡಿತ್ತು. ಬೆಳಗ್ಗೆ ವಾಯುವಿಹಾರಕ್ಕೆ ಮೈದಾನಕ್ಕೆ ಬಂದವರು ಸಮಾಧಿ ಕಂಡು ಅಚ್ಚರಿಗೊಂಡರು. ಯಾರು ರಾತ್ರಿ ಸಮಾಧಿ ನಿರ್ಮಿಸಿ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡಿ ಆಂಜನೇಯ ಚಿತ್ರದ ಟೈಲ್ಸ್ ಅಂಟಿಸಿದ್ರು? ಕುತೂಹಲದಿಂದ ಜನಜಾತ್ರೆಯೇ ಇಲ್ಲಿ ಸೇರಿತ್ತು. ಜೂನಿಯರ್ ಕಾಲೇಜು ಪ್ರಿನ್ಸಿಪಲರ ಗಮನಕ್ಕೆ ತಂದರು. ಪ್ರಿನ್ಸಿಪಾಲರು ಪೊಲೀಸರಿಗೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಬಂದ ಪೊಲೀಸರು ಸಮಾಧಿಗೆ ನೀರು ಹಾಕುತ್ತಿದ್ದ ವಿಪರೀತ ಮದ್ಯ ಸೇವಿಸಿ ಮಾಡಿದ್ದ ಯುವಕನನ್ನ ವಶಕ್ಕೆ ಪಡೆದರು. ಇದೊಂದು ಕಿಡಿಗೇಡಿ ಕೃತ್ಯ ಇರಬಹುದು ಎನ್ನಲಾಗಿದೆ. ಕಟ್ಟಿದ ಸಮಾಧಿಯನ್ನ ಕೆಡವಿ ನೆಲಸಮ ಮಾಡಲಾಯಿತು. ಆದರೆ ಯಾರನ್ನೋ ಕೊಲೆ ಮಾಡಿ ಕಾಲೇಜು ಮೈದಾನದಲ್ಲಿ ಹೂಳಲಾಗಿದೆ ಎಂಬ ಸುದ್ದಿಯೂ ಹರಡಿತ್ತು. ಇತ್ತೀಚೆಗೆ ವಿದ್ಯುತ್ಗೆ ಸಿಕ್ಕಿ ಮೃತಪಟ್ಟ ಕೋತಿಯನ್ನ ಇಲ್ಲಿ ಹೂಳಲಾಗಿತ್ತು. ಅದರ ಮೇಲೆ ಸಮಾಧಿ ಕಟ್ಟಲಾಗಿದೆ ಎನ್ನಲಾಗಿದೆ. ಪಕ್ಕದ ಡಿಡಿಪಿಐ ಆಫೀಸ್ ರಸ್ತೆ ಅಗಲವಾಗಿತ್ತು. ರಸ್ತೆಗೆ ಸರಿಹೋಗುವಂತೆ ದೇವಸ್ಥಾನ ಕಟ್ಟುವ ಹುನ್ನಾರ ಇರಬಹುದು. ಇದು ಗಾಡ್ ಮಾಫಿಯಾದ ಕೈವಾಡ ಇರಬಹುದು ಎಂಬ ಸುದ್ದಿಗಳು ಹರಡಿದ್ವು. ವಶಕ್ಕೆ ಪಡೆದಿರುವ ಯುವಕನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು. ನಿಜವಾದ ಕಾರಣ ತಿಳಿಯಬೇಕಾಗಿದೆ. ಕಾಡುಗೊಲ್ಲರನ್ನ ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಎಂದು ಜಿಲ್ಲಾ ಯಾದವ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಒತ್ತಾಯಿಸಿದರು. ಹಿಂದುಳಿದ ವರ್ಗಕ್ಕೆ ಸೇರಿರುವ ಕಾಡುಗೊಲ್ಲ ಸಮುದಾಯ ಅರೆ ಅಲೆಮಾರಿ ಜನಾಂಗವಿದ್ದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಸರ್ಕಾರದ ಸವಲತ್ತುಗಳು ಸರಿಯಾದ ಪ್ರಮಾಣದಲ್ಲಿ ದೊರೆಯುತ್ತಿಲ್ಲ. ಹೀಗಾಗಿ ಸರ್ಕಾರ ಕಾಡುಗೊಲ್ಲರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಎಂದು ಯಾದವ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ತಿಳಿಸಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೊಲ್ಲಹಟ್ಟಿಗಳನ್ನು ಕಂದಾಯ ಗ್ರಾಮಗಳಾಗಿ ಅಭಿವೃದ್ಧಿಪಡಿಸಬೇಕು, ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವಂತಹ ಕಾರ್ಯಕ್ರಮ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಈ ತಿಂಗಳ 28ರಂದು ತುಮಕೂರಿನ ಡಾ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಶ್ರೀಕೃಷ್ಣ ಜಯಂತಿ ಆಚರಣೆ ಮಾಡುತ್ತಿದ್ದು, ಕೃಷ್ಣ ಯಾದವಾನಂದ ಸ್ವಾಮೀಜಿ, ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಹಾಗೂ ಹಲವು ಗಣ್ಯರು ಭಾಗವಹಿಸುವವರು ಎಂದು ಚಂದ್ರಶೇಖರ್ ಗೌಡ ಹೇಳಿದರು. ನಮಗೆ ಒಂದು ಘೋಷಣೆ ಮಾಡಿದ್ರು, ಕಂದಾಯ ಗ್ರಾಮಗಳನ್ನ ಮಾಡ್ತೀವಿ ಸೊಸೈಟಿಗಳನ್ನೆಲ್ಲ ಅಂತ. ಅದು ಘೋಷಣೆ ಆಗಿದೆ ಹೊರತು ಇವತ್ತಿನ ಅನುಷ್ಠಾನ ಆಗಿಲ್ಲ. ಅದು ಆಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾಡುಗೋಲುಗಳು ಮಾಡಿದವರನ್ನ ಎಷ್ಟಿಗೆ ಸೇರಿಸ್ತೀವಿ ಅಂತ ಕೇಂದ್ರ ಸರ್ಕಾರಕ್ಕೆ ಅದನ್ನ ಗೊತ್ತಪಟ್ಟು ಕಳಿಸಿದ್ದಾರೆ. ಅದು ಕೂಡ ಇನ್ನೂ ಅನುಷ್ಠಾನ ಇಲ್ಲ. ಅದನ್ನ ಅತಿ ಜಾಗೃತಿಯಾಗಿ ಮಾಡಬೇಕು. ಎಷ್ಟೇ ಒಂದು ಇದಕ್ಕೆ ಪಂಗಡಕ್ಕೆ ನಮ್ಮನ್ನು ಕಾಡುಗೋಲುಗಳು ಸೇರಿಸಬೇಕು ಅಂತ ನಮ್ಮ ಮೂಲಕ ನಾನು ಆಗ್ರಹ ಮಾಡೋದಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನಮಗೆ ಸಿದ್ದರಾಮಯ್ಯ ಸರ್ಕಾರದಿಂದ ಹೆಚ್ಚಿನ ಒಂದು ಸಹಕಾರ ನಮ್ಮ ಜನಾಂಗಕ್ಕೆ ನಾವು ಬಯಸಿದ್ವಿ. ಅದು ನಾವು ಅಂದ್ಕೊಂಡಷ್ಟು ಮಟ್ಟಕ್ಕೆ ಆಗಿಲ್ಲ. ಸಮುದಾಯಗಳ ಆಶಾಕಿರಣ ಸಿದ್ದರಾಮಯ್ಯ ನಮ್ಮ ಆಸೆ ಇದೆ. ಅದ್ಯಾಕೋ 4-6 ವರ್ಷಗಳಾದ್ರೂ ನಮಗೆ ಸಂತೃಪ್ತಿ ಆಗುವಷ್ಟು ತೃಪ್ತಿ ಆಗುವಷ್ಟು ಕೆಲಸ ಆಗಲಿಲ್ಲ. ಅವರು ಇನ್ನು ಹೆಚ್ಚಿನ ಶ್ರಮ ಪಟ್ಟು ನಮ್ಮನ್ನ ಸಮುದಾಯಗಳಿಗೆ ನ್ಯಾಯ ಒದಗಿಸಬೇಕು ಅಂತ ತಮ್ಮ ಪರವಾಗಿ ನಾನು ಆಗ್ರಹಿಸ್ತೀನಿ. ಅದೇ ರೀತಿ ಮನವಿ ಸಾಧಿಸ್ತೇನೆ. ಯಾಕಂದ್ರೆ ಇದೊಂದು ಈ ನಾವು ಕೂಡ ತಳ ಸಮುದಾಯದಿಂದ ಬಂದಿರತಕ್ಕಂಥ ಜನಾಂಗ ಹೆಚ್ಚಿನ ನಮ್ಮ ಜನಾಂಗಕ್ಕೆ ಒತ್ತು ಕೊಟ್ಟು ಸರ್ಕಾರ ಸ್ಪಂದಿಸಬೇಕು, ಇಲ್ಲಿನ ಶಾಸಕರು ಸ್ಪಂದಿಸಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡೋದಕ್ಕೆ ಇಷ್ಟಪಡ್ತೇನೆ.
ಜಿಲ್ಲಾ ಸಂಘದ ಉಪಾಧ್ಯಕ್ಷ ಸತೀಶ್, ಖಜಾಂಜಿ ಚಿಕ್ಕೇಗೌಡ, ನಿರ್ದೇಶಕ ಗೋವಿಂದರಾಜು, ಮುಖಂಡರಾದ ನಾಗರಾಜು, ಶಿವಪ್ಪ, ಶಂಕರಪ್ಪ, ಒಜುಚಿ ರಾಜಣ್ಣ ಮೊದಲಾದವರು ಭಾಗವಹಿಸಿದ್ದರು. ಕೊರಟಗೆರೆಯಲ್ಲಿ ದೇವರಾಜ್ ಅರಸು ಜನ್ಮದಿನ ಆಚರಿಸಲಾಯಿತು. ಶಾಸಕ ಸುಧಾಕರ್ ಲಾಲ್ ಅರಸು ಅವರು ನೀಡಿದ ಕೊಡುಗೆ ಸ್ಮರಿಸಿದರು. ಕೊರಟಗೆರೆಯಲ್ಲಿ ತಾಲೂಕು ಆಡಳಿತದಿಂದ ದೇವರಾಜು ಅರಸು ಅವರ 102ನೇ ಜನ್ಮದಿನ ಆಚರಿಸಲಾಯಿತು. ಶಾಸಕ ಸುಧಾಕರ್ ಲಾಲ್ ಕಾರ್ಯಕ್ರಮ ಉದ್ಘಾಟಿಸಿ ಅರಸು ಭಾವಚಿತ್ರ ಅನಾವರಣಗೊಳಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಭೂ ಸುಧಾರಣೆ ಕಾಯ್ದೆಯಿಂದ ರಾಜ್ಯದಲ್ಲಿ ಜಾರಿಗೊಳಿಸಿ ಕ್ರಾಂತಿ ಹೆಜ್ಜೆ ಇಟ್ಟ ಹಾಗೂ ಹಿಂದುಳಿದ ಮಾರ್ಗಗಳ ಅಭಿವೃದ್ದಿ ಬಗ್ಗೆ ಸ್ಪಷ್ಟ ಕಲ್ಪನೆ ಹೊಂದಿದ ದೇವರಾಜು ಅರಸು ಸ್ಮರಣಾರ್ಹರು ಎಂದರು. ಸರ್ಕಾರದ ಸವಲತ್ತುಗಳು ಜನರಿಗೆ ತಲುಪಲು ಮುಂಚೂಣಿಯಲ್ಲಿದ್ದ ಅರಸು ಅವರು ಉಳಿವವನೇ ಹೊಲದುಡಿಯ ಎಂಬ ಕಾರ್ಯಕ್ರಮದ ಮೂಲಕ ಭೂ ಸುಧಾರಣೆ ಜಾರಿಗೊಳಿಸಿ ಲಕ್ಷಾಂತರ ಬಡ ರೈತರಿಗೆ ಹಕ್ಕುಪತ್ರ ನೀಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದು ಸುಧಾಕರ್ ಲಾಲ್ ಹೇಳಿದರು. ಉಳಿವವನೇ ಭೂಮಿಯ ಒಡೆಯ ಅಂತಕ್ಕಂಥದ್ದು ಕೇವಲ ಹಿಂದುಳಿದ ವರ್ಗಗಳಿಗೆ ಮಾತ್ರ ಮಾಡಲಿಲ್ಲ, ಅವರು ಎಲ್ಲಾ ಜನಾಂಗದವರು ಯಾರ್ಯಾರು ಉಳುಮೆ ಮಾಡ್ತಿದ್ರು ಅವರೆಲ್ಲರಿಗೂ ಕೂಡ ಸಮಾನತೆಯನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರು, ಅವ್ರಿಗೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಅವರನ್ನ ನಮ್ಮ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನೆನೆಸ್ಕೋಬೇಕಾಗ್ತದೆ. ಅವರ ಕಾರ್ಯಕ್ಷಮತೆಯನ್ನ ಕೂಡ ನಾವು ಒಪ್ಪಬೇಕು ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ದ. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರೇಮಾ ಮಹಲಿಂಗಪ್ಪ, ಶಿವರಾಮಯ್ಯ, ಅಕ್ಕ ಮಹಾದೇವಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಂಪರಾಮಯ್ಯ, ಉಪಾಧ್ಯಕ್ಷೆ ನರಸಮ್ಮ, ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿಸಿ ರಾಮಯ್ಯ, ಸದಸ್ಯ ಈರಣ್ಣ, ತಹಸೀಲ್ದಾರ್ ರಾಜಣ್ಣ, ಇಒ ಮೋಹನ್ ಕುಮಾರ್ ಮೊದಲಾದವರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಾಧನೆ ಮಾಡಬೇಕು ಎಂದು ಗುಬ್ಬಿಯಲ್ಲಿ ಶಾಸಕ ಶ್ರೀನಿವಾಸ್ ಹೇಳಿದರು. ಶಿಕ್ಷಣದಿಂದ ಸರ್ವಾಂಗೀಣ ಅಭಿವೃದ್ದಿ ಸಾಧ್ಯ, ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢಶಾಲೆ ವಿಭಾಗದಿಂದ ಆಯೋಜಿಸಿದ್ದ ಉಚಿತ ಬೈಸಿಕಲ್ ವಿತರಣಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿ, ಸರ್ವರಿಗೂ ಶಿಕ್ಷಣ ನೀಡುವ ಮಹತ್ವದ ಯೋಜನೆಯನ್ನು ಎಲ್ಲ ವಿದ್ಯಾರ್ಥಿ ಮತ್ತು ಪೋಷಕರು ಸದುಪಯೋಗ ಪಡೆದುಕೊಳ್ಳಬೇಕು. ಶಿಕ್ಷಕರು ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವಿದ್ಯೆ ಕಲಿಸಬೇಕು. ವಿದ್ಯಾರ್ಥಿಗಳು ನಿರಂತರ ಅಭ್ಯಾಸದಲ್ಲಿ ತೊಡಗಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳಿಸಿ ತಾನು ಓದಿದ ಶಾಲೆಗೆ ಕೀರ್ತಿ ತರಬೇಕು ಎಂದರು. ನೀರಿನ ಕೊರತೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಹೋರಾಟ ನಡೆಸಿದರೂ ಅಚ್ಚರಿಯಿಲ್ಲ. ಆದ್ದರಿಂದ ಶಿಕ್ಷಣ ಕಲಿತವರು ನೀರಿನ ಮಹತ್ವ ಅರಿತು ನೀರು ಉಳಿತಾಯ ಮಾಡಲು ಪ್ರಯತ್ನ ಮಾಡಬೇಕು. ಭ್ರಷ್ಟಾಚಾರವನ್ನು ಜೀವನದಿಂದ ದೂರ ಮಾಡಿ ದೇಶದ ಅಭಿವೃದ್ದಿಗೆ ಪಣತೊಡಬೇಕು. ಗುರು ಹಿರಿಯರಿಗೆ ಗೌರವ ನೀಡುವುದನ್ನು ವಿದ್ಯಾರ್ಥಿಗಳು ಕಲಿಯಬೇಕು ಎಂದು ತಿಳಿಸಿದರು. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಈ ರೋಜ್ ಇವತ್ತು ಪ್ರಸ್ತುತ ವ್ಯವಸ್ಥೆಯಲ್ಲಿ ನೀವು ಈ ಸಾರಿ ಆಸ್ಪತ್ರೆಗೆ ಆನ್ಲೈನ್ ಸೀಟ್ ಆಗಿದೆ. ನೀವು ಪ್ರಚುರಲ್ಲ ಇದ್ದ ಉತ್ತೀರ್ಣರಾಗಿರುವಂತಹ ಎಸ್ಎಸ್ಎಲ್ಸಿ ಮಕ್ಕಳನ್ನ ಕೇಳಿ ಪಿಯುಸಿಗೆ ತುಮಕೂರಲ್ಲಿ ಆಸ್ಪತ್ರೆಗೆ ಇಬ್ಬರು ಕೂಡ ಆನ್ಲೈನ್ ಸಿಸ್ಟಮ್ ಅಲ್ಲಿ ಅರ್ಜಿ ಕಾಪಾಡಿದ್ದಾರೆ. ಈಗ ಯಾವುದೇ ರೆಕಮೆಂಡೇಶನ್ ಇರಲಿಲ್ಲ, ನಿಮ್ಮ ಸ್ವತಃ ಪ್ರತಿಭೆಗಳ ಮುಖೇನ ನೀವು ಸಮಾಜದಲ್ಲಿ ಗುರುತಿಸ್ಕೊಳ್ಳೋಕೆ ಒಂದು ದೊಡ್ಡ ಅವಕಾಶ ಇರ್ತಕ್ಕಂಥದ್ದು. ಯಾರ ಸಹಾಯವನ್ನು ಕೂಡ ನಿಮ್ಮ ಹಿಂದೆ ಬರಲ್ಲ. ಎಮ್ಎಲ್ಎ ವಾಸನಾಯ್ಕೆ ನಾನು ಪ್ರತ್ಯೇಕವಾಗಿ ಹೇಳ್ತೀನಿ ಅಂತಂದ್ರೆ ನಿಮಗೆ ಸಿಗಲ್ಲ, ನಿಮ್ಗೆ ಯಾವುದೇ ರೀತಿ ಸೌಲಭ್ಯ ಸಿಗಲ್ಲ. ನೋಡಿ ಈ ಸಾರಿ ನಿಂತಿರ್ತಕ್ಕಂಥದ್ದು ಆನ್ಲೈನ್ ನಲ್ಲಿ 88.08% ಇವತ್ತು ಆಸ್ಪತ್ರೆಗಳಲ್ಲಿ ಸಿಗಿದೆ ನಿಂತಿರ್ತಕ್ಕಂಥದ್ದು. ಅದು ಕೆಳಗಡೆ ಬಂದಿರತಕ್ಕಂಥ ಮಕ್ಕಳನ್ನ ನಾನು ಇದುವರೆಗೂ ಸೇರಿಸಿರ್ತಕ್ಕಂಥದ್ದು 16 ಮಕ್ಕಳುಗಳನ್ನ ಕೈ ಕಾಲು ಇಟ್ಕೊಂಡು ಅವರ ಆಸ್ಪತ್ರೆ ಸೇರಿಸ್ತಾರೆ. ಈಗ ಇಷ್ಟು ನಾನು ಸರಿಯಾಗಿಕೊಂಡೆ ಸುಮಾರು 13 ಮಕ್ಕಳು ಇನ್ನೂ ಕೂಡ ನಮ್ಮ ತಾಲೂಕಿನಿಂದ ದೂರ ಇರ್ತಕ್ಕಂಥ ಶಿವರಾಮ್ಪುರ ಮುಜೇನಲ್ಲಿ ಆಜಾದ್ ಮಂಚುದೊರೆ ಮುಜ್ಗಿನಲ್ಲಿ ಈ ರೀತಿ ನಮ್ಮ ತುಮಕೂರು ನಗರಕ್ಕೆ ಸುಮಾರು 70 ಕಿಲೋಮೀಟರ್ ದೂರ ಇರ್ತಕ್ಕಂಥ ಮಕ್ಕಳು ಇದೆಲ್ಲ ಲಿಸ್ಟ್ ಮಾಡಿರ್ತಕ್ಕಂಥ. ತಹಸೀಲ್ದಾರ್ ಎಸ್ಎಲ್ ವಿಶ್ವನಾಥ್, ಪ್ರಾಚಾರ್ಯ ಕೆಎಸ್ ಸಿದ್ದಲಿಂಗಪ್ಪ, ಉಪ ಪ್ರಾಚಾರ್ಯ ಎಸ್ ಪುಟ್ಟಣ್ಣ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ಶಿವಕುಮಾರ್, ಸದಸ್ಯ ಸಿ ಮೋಹನ್, ಪದ್ಮಾ, ಶಂಕರ್. ಗೌರಿ ಗಣೇಶ ಬಕ್ರೀದ್ ಆಚರಣೆ ವೇಳೆ ಶಾಂತಿ ಕಾಪಾಡುವಂತೆ ತಿಪಟೂರಿನಲ್ಲಿ ಪೊಲೀಸರು ಶಾಂತಿ ಸಭೆಯಲ್ಲಿ ಮನವಿ ಮಾಡಿದರು. ತಿಪಟೂರು ನಗರ ಠಾಣೆಯಿಂದ ಗೌರಿ ಗಣೇಶ ಹಬ್ಬ ಹಾಗೂ ಬಕ್ರೀದ್ ಹಬ್ಬದ ಪ್ರಯುಕ್ತ ವಿವಿಧ ಮುಖಂಡರ ಶಾಂತಿ ಸಭೆ ನಡೆಯಿತು. ಹಬ್ಬಗಳ ಆಚರಣೆಗೆ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದೆ.
ಗೌರಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ವೇಳೆ ಪೊಲೀಸ್ ಇಲಾಖೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಂದು ಡಿವೈಎಸ್ಪಿ ವೇಣುಗೋಪಾಲ್ ಮನವಿ ಮಾಡಿದರು. ಗಣೇಶನ ಪ್ರತಿಷ್ಠಾಪನೆ ಸ್ಥಳ, ಮೆರವಣಿಗೆ ಸಾಗುವ ಮಾರ್ಗದ ಬಗ್ಗೆ ಪೊಲೀಸ್ ಇಲಾಖೆ ಅನುಮತಿ ಪಡೆಯಬೇಕು. ಆಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಂಘಟನೆಗಳು, ಸಾರ್ವಜನಿಕರು ಎಚ್ಚರ ವಹಿಸಬೇಕು ಎಂದರು. ಈಗ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡತಕ್ಕಂತ ಸ್ಥಳ ಅದು ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಬಂದರೆ, ಅಂದ್ರೆ ನಗರಸಭೆ ವ್ಯಾಪ್ತಿಗೆ ಬಂದರೆ ನಗರಸಭೆಯಿಂದ ಕಡ್ಡಾಯವಾಗಿ ಅನುಮತಿಯನ್ನು ಪಡೆಯತಕ್ಕದ್ದು. ಅದು ಖಾಸಗಿ ಜಮೀನೇನಾದ್ರೂ ಆದರೆ ಆ ಸಂಬಂಧಪಟ್ಟಂತ ಮಾಲೀಕರಿಂದ ಲಿಖಿತ ಅನುಮತಿ ಪತ್ರವನ್ನ ಪಡೆಯಬೇಕಾಗುತ್ತದೆ. ತದನಂತರ ನಿರಾಪೇಕ್ಷ ಪತ್ರವನ್ನ ಅಗ್ನಿಶಾಮಕ ದಳದ ಅಧಿಕಾರಿಗಳು ಬಂದಿದ್ದಾರೆ, ಆ ಇಲಾಖೆಯಿಂದ ಎನ್ಒಸಿ ನಿರಾಪೇಕ್ಷಣ ಪತ್ರವನ್ನ ಸಹ ಪಡೆಯಬೇಕಾಗುತ್ತೆ. ಮತ್ತೆ ಬೆಸ್ಕಾಂ ವತಿಯಿಂದ ನೀವೇನಾದ್ರೂ ವಿದ್ಯುತ್ ಶಕ್ತಿಯನ್ನ ಏನಾದರೂ ಕಂಬಗಳಿಂದ ನೇರವಾಗಿ ಅಳವಡಿಸಬೇಕಾದ್ರೆ ಸಂಬಂಧಪಟ್ಟಂತಹ ಬೆಸ್ಕಾಂ ಅಧಿಕಾರಿಗಳು ಇಲ್ಲಿದ್ದಾರೆ, ಅವರ ಕಡೆಯಿಂದಲೂ ಕೂಡ ನೀವು ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಇವರೆಲ್ಲರಿಂದ ಅನುಮತಿ ಪತ್ರವನ್ನ ಪಡೆದ ನಂತರ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ, ನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬಂದರೆ ನಗರ ಪೊಲೀಸ್ ಠಾಣೆಗೆ, ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬಂದರೆ ಗ್ರಾಮಾಂತರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಅದು ಆ ಒಂದು ಪೊಲೀಸ್ ಠಾಣೆಗೆ ನೀವು ಲಿಖಿತ ರೂಪದಲ್ಲಿ ಯಾವ ಸ್ಥಳದಲ್ಲಿ ನೀವು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀರಾ, ಯಾವ ದಿನಾಂಕಗಳನ್ನು ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೀರಾ, ಯಾವ ದಿನಾಂಕ ನೀವು ವಿಸರ್ಜನೆಯನ್ನ ಮಾಡ್ತಾ ಇದ್ದೀರಾ, ಯಾವ ದಿನಾಂಕ ಮೆರವಣಿಗೆಯನ್ನ ನೀವು ಮಾಡ್ತಾ ಇದ್ದೀರಾ, ಯಾವ ಯಾವ ರೂಟ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ, ಇದನ್ನೆಲ್ಲ ಲಿಖಿತ ರೂಪದಲ್ಲಿ ಬಂದು ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ನೀವು ಅನುಮತಿಯನ್ನ ನೀವು ಕೋರಿ ನಿಮ್ಮ ಮನವಿ ಪತ್ರವನ್ನು ಸಲ್ಲಿಸಿದಾಗ ನಾವು ಸಂಬಂಧಪಟ್ಟಂತಹ ಆಯೋಜಕರು ಯಾರಿದ್ದೀರಾ. ಶಾಸಕ ಷಡಾಕ್ಷರಿ ಮಾತನಾಡಿ, ತಿಪಟೂರು ಗಣೇಶೋತ್ಸವ ತನ್ನದೇ ಆದ ಇತಿಹಾಸ ಹೊಂದಿದೆ, ಶಾಂತಿ ಸೌಹಾರ್ದತೆಗೆ ಹೆಸರಾಗಿದೆ. ಹಿಂದೆ ನಡೆದ ಸಣ್ಣ ಕಹಿ ಘಟನೆ ಕೋಮುಗಳ ನಡುವೆ ಮನಸ್ತಾಪಕ್ಕೆ ಕಾರಣವಾಗಿತ್ತು. ಮುಂದೆ ಅಂತಹ ಪ್ರಕರಣ ಮರುಕಳಿಸದಂತೆ ಎಲ್ಲರೂ ಎಚ್ಚರ ವಹಿಸಬೇಕು ಎಂದರು. ಸುಮಾರು ಯಾರು ಬಂದು ಒತ್ತಾಯ ಮಾಡಿದ್ರು ನಾನು ಹೇಳಿದ್ರು ಹೇಳ್ತೀನಿ ಆ ಸಾಕ ಬರ್ತಾ ನೋಡಿ ತೀರ್ಮಾನ ಅದೇ ಬಹುಶಃ ನಿಮಗೆ ಅನುಭವ ಇದೆ. ನೀವು ಬಂದ ಇಟ್ಟು ಸಾವಿರ ನಾನು ಎರಡು ದಿವಸ ಬಂದಿದ್ದೆ ನಿಮ್ಮ ಆಫೀಸ್ಗೆ ಏನೋ ನೋಡಿದೆ ಅಂದ್ರೆ ಏನೋ ಅಂದ್ಬಿಡ್ತೀನಿ ಸುಮ್ಮನೆ ಹಾಕ್ಬಿಡ್ತೀನಿ ಅಂದ್ರೆ ಅದು ನಾನು ಇಂಟರ್ಫಿಯರ್ ಆಗಲ್ಲ. ನೀವು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದಾಗ ನಾವೆಲ್ಲ ನಡೀತಾರೆ ಸಹಜ, ಎಲ್ಲ ಕಡೆ ರಾಜ್ಯದಲ್ಲಿ ಆಗ್ತದೆ. ತಹಸೀಲ್ದಾರ್ ಡಾ ವಿ ಮಂಜುನಾಥ್, ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಟೂಡಾ ಅಧ್ಯಕ್ಷ ಶಶಿಧರ್, ಆಯುಕ್ತ ಚಂದ್ರಶೇಖರಯ್ಯ, ಸದಸ್ಯರಾದ ನಿಜಗುಣ, ಪ್ರಸನ್ನಕುಮಾರ್, ರೇಖಾ ಅನೂಪ್, ನಾಸಿದ್ ಖಾನ್, ಮೊಹಮ್ಮದ್ ದಸ್ತಗಿರ್ ಮತ್ತಿತರರು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.